ಇನ್ನು ಸಿಂದಗಿಯಲ್ಲಿ ಅಬ್ಬರಿಸುವುದಕ್ಕೆ ದಳಪತಿಗಳು ಕೂಡ ಸಿದ್ಧರಾಗಿದ್ದಾರೆ. ಅಕ್ಟೋಬರ್ 30 ರ ಈ ಚುನಾವಣೆ ಯಾವ ರೀತಿಯಲ್ಲಿ ತಮ್ಮ ಪರವಾಗಿ ಒಲಿಸಿಕೊಳ್ಳಬೇಕು ಅಂತ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಗೆ ದಳಪತಿಗಳು ಕೂಡ ಫೀಲ್ಡ್ ಗಳಿದ್ದಾರೆ. ಸಿಂದಗಿಯಲ್ಲಿ ಅಬ್ಬರಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ಅಭ್ಯರ್ಥಿಯ ಪರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಜೊತೆಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಪ್ರಚಾರದಲ್ಲಿ ಭಾಗಿಯಾಗುತ್ತಾರೆ. ಇಬ್ಬರು ವರಿಷ್ಠರು ಜೆಡಿಎಸ್ ನ ವರಿಷ್ಠರು ಮತ್ತು ಸಿಂದಗಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಜೆಡಿಎಸ್ ನ ಅಭ್ಯರ್ಥಿ ರಾಜಿಯಾ ಅಂಗಡಿ ಅವರ ಪರವಾಗಿ ಮತಯಾಚನೆ ಮಾಡೋದಕ್ಕೆ ಜೆಡಿಎಸ್ ನ ಪ್ರಬಲ ನಾಯಕರು ಈಗಾಗಲೇ ಸಿಂದಗಿಯಲ್ಲಿದ್ದಾರೆ. ಜೊತೆಗೆ ಎಚ್ ಡಿ ದೇವೇಗೌಡರಿಗೆ ಸಂಸದ ಪ್ರಜ್ವಲ್ ರೇವಣ್ಣ ಕೂಡ ಸಾಥ್ ನೀಡುತ್ತಿದ್ದಾರೆ. ಪ್ರಚಾರದ ಕೊನೆಯ ದಿನದವರೆಗೂ ಕೂಡ ಸಿಂದಗಿಯಲ್ಲೇ ಠಿಕಾಣಿಯನ್ನು ಹೂಡಲಿದ್ದಾರೆ. ವಿವಿಧ ಹಳ್ಳಿಗಳಲ್ಲಿ ಮತಯಾಚನೆಯನ್ನು ಮಾಡಲಿದ್ದಾರೆ ಎಚ್ ಡಿ ದೇವೇಗೌಡರು. ಇವತ್ತು ಬೆಳಿಗ್ಗೆ 11:30 ಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಳಗಾನೂರು ಗ್ರಾಮದಲ್ಲಿ ಜೆಡಿಎಸ್ ಬಹಿರಂಗ ಸಭೆ ಇದೆ. ಆ ಸಭೆಯಲ್ಲಿ ಭಾಗಿಯಾಗುತ್ತಾರೆ. ಆಮೇಲೆ ಚಾಂದಕವಟೆ ಜೊತೆಗೆ ಅಲಮೇಲದಲ್ಲಿ ಕೂಡ ಪ್ರಚಾರವನ್ನು ಎಚ್ ಡಿ ಕೆ ನಡೆಸ್ತಾರೆ ಅನ್ನುವಂಥ ವಿಚಾರ ಇದೀಗ ತಿಳಿದು ಬರ್ತಾ ಇದೆ. ಒಟ್ಟಾರೆ ದಳಪತಿಗಳು ಕೂಡ ಸ್ಥಳೀಯ ಪ್ರಾದೇಶಿಕ ಪಕ್ಷಗಳ ಪ್ರಯೋಜನ ಏನು, ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಅಧಿಕಾರ ಸಿಕ್ಕಿದ್ರೆ ಯಾವ್ಯಾವ ರೀತಿಯಲ್ಲಿ ರಾಜ್ಯದ ಬೆಳವಣಿಗೆ ಆಗುತ್ತೆ, ಇದಕ್ಕೆ ಬಹಳಷ್ಟು ಉದಾಹರಣೆಗಳನ್ನು ಕೊಡ್ತಾರೆ. ಈ ಪಕ್ಕದ ಚೆನ್ನೈ, ಪಕ್ಕದ ತಮಿಳುನಾಡು, ಪಕ್ಕದ ಆಂಧ್ರಪ್ರದೇಶ, ತೆಲಂಗಾಣ ಎಲ್ಲ ರಾಜ್ಯಗಳನ್ನು ಮುನ್ನೆಲೆಯಲ್ಲಿ ಇಟ್ಕೊಳ್ತಾರೆ. ಆ ರೀತಿಯಲ್ಲಿ ಮತಯಾಚನೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಎಲ್ಲೋ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವಿನ ಟಾಕ್ ವಾರ್ ಜಾಸ್ತಿ ಆಗ್ತಾ ಇದೆ. ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯುವತ್ತ ಜೆ ಡಿ ಎಸ್ನ ಪ್ರಬಲ ನಾಯಕರುಗಳು ಮುಂದಾಗಿದ್ದಾರೆ, ಗೊತ್ತಾಗ್ತಾ ಇದೆ. ಯಾಕಂದರೆ ಕುಮಾರಸ್ವಾಮಿ ಅವರು ಕಳೆದೊಂದಿಷ್ಟು ದಿನಗಳಿಂದ ಅಲ್ಪಸಂಖ್ಯಾತರ ಬೆನ್ನು ಬಿದ್ದಿದ್ದಾರೆ. ಎಲ್ಲ ಪಕ್ಷಗಳು, ಈಗ ಬಿ ಜೆ ಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಅಲ್ಪಸಂಖ್ಯಾತರಿಗೆ ಏನು ಮಾಡಿದೆ, ಅಲ್ಪಸಂಖ್ಯಾತರಿಗೆ ಏನು ಮಾಡಿದೆ, ಟ್ವಿಟರ್ ಓಪನ್ ಮಾಡಿದ್ರೆ ಬರೀ ಅಲ್ಪಸಂಖ್ಯಾತರ ಉಲ್ಲೇಖಗಳೇ ಇದೆ ಎಚ್ ಡಿ ಕುಮಾರಸ್ವಾಮಿ ಅವ್ರದ್ದು. ಅದಕ್ಕೆ ಏನೋ ತಾಳೆ ಹೊಂದುವಂತೆ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಿದ್ದಾರೆ. ಇದು ಎಲ್ಲೋ ಒಂದು ಕಡೆಯಲ್ಲಿ ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯುವ ಪ್ರಯತ್ನ, ಖಂಡಿತವಾಗಿಯೂ ಈ ಮತ ಸೆಳೆಯುವ ಪ್ರಯತ್ನದ ಜೊತೆಗೆ ಕಾಂಗ್ರೆಸ್ನ ಒಂದಿಷ್ಟು ಓಟ್ಗಳನ್ನು ತಾವು ಪಡೆದುಕೊಳ್ಬೇಕು ಅನ್ನುವಂಥದ್ದು. ಇನ್ನು ಕಟ್ಟಾ ಬಿ ಜೆ ಪಿ, ಅಲ್ಪಸಂಖ್ಯಾತರಲ್ಲಿ ಬಹಳಷ್ಟು ಜನ ಇದ್ದಾರೆ, ಕಟ್ಟಾ ಬಿ ಜೆ ಪಿ ಅಲ್ಪಸಂಖ್ಯಾತರು, ಅವರ ಮತಗಳನ್ನು ಕೂಡ ಸೆಳಿಬೇಕು ಅನ್ನುವಂಥ ಪ್ರಯತ್ನ ತೆರೆಮರೆಯಲ್ಲಿ ಸಾಗ್ತಾ ಇದೆ. ನಾಜಿಯಾ ಅಂಗಡಿ ಅವರನ್ನು ಇದೀಗ ಕಣಕ್ಕಿಳಿಸಿದ್ದಾರೆ. ಈಗ ಪ್ರಚಾರ ಕಣದಲ್ಲಿ ಘಟಾನುಘಟಿ ನಾಯಕರಿದ್ದಾರೆ.